ರಾಮಕೃಷ್ಣ ಪರಮಹಂಸರ ಬಗ್ಗೆ ಕೇಳಿದಿರಿ ತಾನೆ? ಅವರ ಜೀವಿತ ಕಾಲದಲ್ಲೇ ಜನ ಅವರನ್ನ ದೇವರಂತೆ ಪೂಜೆ ಮಾಡಿದರು. ಅವರ ಶಿಷ್ಯರ ಜೊತೆ ಮಾತಾಡ್ತಾ ಇದ್ದಾಗ ಸ್ವಲ್ಪ ನಿಲ್ಲಿ ಅಂತ ಹೇಳಿ ಒಳಗೆ ಹೋಗಿ ಪತ್ನಿಯನ್ನ ಇವತ್ತೇನು ಅಡುಗೆ ಅಂತ ಕೇಳುತ್ತಿದ್ರು. ಶಾರದಾ ಮಾಗಿ ಇದರಿಂದ ಬಹಳ ಮುಜುಗರ ಅನ್ನಿಸ್ತಿತ್ತು. ಅತ್ತು ಪ್ರಯೋಜನ ಇಲ್ಲ, ಸಮಯ ಬಂದಿದೆ ಅಂದರು. ಕಳಪೆ ಡಿಸೈನರ್ಗಳಿಗೆ ಗಿರಾಕಿ ಆಗಿರೋದು ಬೇಡ ಅಂತ ಈಗ ನಾನು ಹೇಳುವುದನ್ನು ಸರಿಯಾದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು, ಏಕೆಂದರೆ ಇದನ್ನು ಸುಲಭವಾಗಿ ಅಪಾರ್ಥ ಮಾಡ್ಕೋಬಹುದು. ಜ್ಞಾನೋದಯ ಅಂದರೆ ಏನು? ಅರವತ್ತರ ದಶಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಜಾಹೀರಾತು ಹಾಕ್ತಿದ್ರು, ಭಾರತಕ್ಕೆ ಹೋದರೆ 12 ವರ್ಷ ತಗೊಳ್ಳುತ್ತೆ, $25 ಒಂದು ಗಂಟೆಯಲ್ಲಿ ಇಲ್ಲೇ ಜ್ಞಾನೋದಯ ಹೊಂದಬಹುದು, ಇಂತಹ ಜಾಹೀರಾತು ಇರ್ತಿತ್ತು. ನೀವು ಅಲ್ಲಿ ಹೋದರೆ ಕಿವಿಗೆ ಹೆಡ್ಫೋನ್, ಕಣ್ಣಿಗೆ ಏನೋ ವಿಚಿತ್ರ ಕನ್ನಡಕ ಹಾಕಿ, ಅದಲ್ಲದೆ ಏನೋ ಮಾತ್ರೆ ಕೂಡ ಕೊಡ್ತಿದ್ರು. ಅದೆಲ್ಲ ಜೊತೆ ಸೇರಿ ನಿಮಗೆ ಏನೋ ಮಾನಸಿಕ ಅನುಭವ ಕೊಡ್ತಿತ್ತು. ಹೀಗೆಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು. ಜ್ಞಾನೋದಯ ಅಂದರೆ ಏನು? ನಾವು ಪದೇ ಪದೇ ಹೇಳ್ತಿದ್ದೀವಿ ಅಸತ್ಯಮಯ. ಅದರ ಅರ್ಥ ಏನಂದ್ರೆ ನಾನು ಅಸತ್ಯದಿಂದ ಸತ್ಯದೆಡೆಗೆ ಸಾಗಬೇಕು ಅಂತ ನೆನಪಿಸಿಕೊಳ್ಳೋದು. ಅದನ್ನು ಹಲವು ರೀತಿಗಳಲ್ಲಿ ನೋಡಬಹುದು. ಬಹಳ ಸರಳವಾಗಿ ಹೇಳಬೇಕಂದ್ರೆ ನಿಮ್ಮ ಬಗೆಗಿನ ಮೂಲಭೂತ ಅಸತ್ಯ ಏನಂದ್ರೆ ಯಾವುದು ನೀವಲ್ಲವೋ ಅದನ್ನ ನಾನು ಅಂತ ಅನುಭವಿಸ್ತಾ ಇದ್ದೀರಿ. ಇದು ಭೂಮಿಯ ಒಂದು ತುಣುಕು, ಇದನ್ನು ಮತ್ತೆ ಮತ್ತೆ ನೋಡಿದ್ದೀವಿ. ಆದರೆ ಈಗ ಇದನ್ನ ನಾನು ಅಂತ ಹೇಳ್ಕೋತಿದ್ದೀರಿ, ಇದು ಅಸತ್ಯ ಅಲ್ವಾ? ನಾನು ಈ ಸೋಫಾನ ನಾನು ಅಂತ ಹೇಳಿದರೆ ನನಗೆ ಖಂಡಿತ ಆಸ್ಪತ್ರೆ ಬೆಡ್ ಬೇಕು ಅಲ್ವಾ? ನೀವು ನಾನು ಈ ಚೊಂಬು ಅಂದ್ಕೊಂಡ್ರೆ ನೀವು ಖಂಡಿತ ಒಂದು ಮಾನಸಿಕ ಕೇಸ್ ಅಲ್ವಾ? ಚಿಕಿತ್ಸೆ ಬೇಕು ತಾನೆ? ನಾನು ಚೊಂಬು ಅಂದ್ಕೊಂಡ್ರೆ ನನಗೆ ಚಿಕಿತ್ಸೆ ಬೇಕು. ಆದರೆ ದೇಹ ಇದನ್ನು ಭೂಮಿಯಿಂದಲೇ ತೆಗೆದಿದ್ದು, ಇದನ್ನು ಭೂಮಿಯಿಂದಲೇ ತೆಗೆದಿದ್ದು ಅಲ್ವಾ? ಇದು ಭೂಮಿಯ ತುಣುಕು, ಇದು ಭೂಮಿಯ ತುಣುಕು ಅಲ್ವಾ? ಇದನ್ನ ನಾನು ಅಂದ್ಕೋಬಹುದಾದ್ರೆ ಇದನ್ಯಾಕೆ ನಾನು ಅಂದ್ಕೋಬಾರದು? ನನ್ನ ತಲೆನಲ್ಲಿ ಹೆಚ್ಚುವರಿ ಸ್ಥಳ ಇದೆ ಅನ್ಸುತ್ತೆ. ಒಳ್ಳೇದಲ್ವಾ? ಹೆಚ್ಚುವರಿ ಜಾಗ ಸಹಾಯ ಮಾಡುತ್ತೆ. ಆದರೆ ಅದು ಖಂಡಿತ ಅದು ಹುಚ್ಚು ಅಲ್ವಾ? ಇದು ನಾನು ಅಂದರೆ ಅದು ಖಂಡಿತ ಹುಚ್ಚು. ದಯವಿಟ್ಟು ನೋಡಿ, ಇದು ನಾನು ಅಂದರೆ ಅದು ಹುಚ್ಚಲ್ವಾ? ನಿಮ್ಮ ಒಂದೇ ಆರಾಮ ಅಂದರೆ ಎಲ್ಲರೂ ಹಾಗೆ ಇದ್ದಾರೆ. ಹೌದು, ಹುಚ್ಚಾಸ್ಪತ್ರೆಯಲ್ಲೂ ಹಾಗೆ ಇರುತ್ತೆ, ಅಲ್ಲೂ ಹಾಗೆ ಇರುತ್ತೆ. ಎಲ್ಲರೂ ನಿಮ್ಮ ಥರ ಇದ್ದಾರೆ ಅಂದ ಮಾತ್ರಕ್ಕೆ ಅದು ಸತ್ಯ ಆಗಲ್ಲ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಗೊತ್ತು, ಮೆಜಾರಿಟಿನೇ ಆಳೋದು, ಮೆಜಾರಿಟಿ ಹೇಳೋದೇ ಸತ್ಯ ಆಗುತ್ತೆ. ಆದರೆ ಅಸ್ತಿತ್ವ ಇರೋದು ಹಾಗಲ್ಲ, ಇರೋದು ಇದೆ, ಇಲ್ಲದೆ ಇರೋದು ಇಲ್ಲ ಅಷ್ಟೇ. ಇಫ್ ಯು ಆರ್ ಇನ್ ಲೈನ್ ವಿತ್ ಇಟ್ ಲೈಫ್ ವರ್ಕ್ಸ್ ಒನ್ ವೇ, ಇಫ್ ಯು ಆರ್ ನಾಟ್ ಅಲೈನ್ ವಿತ್ ಇಟ್ ಇಟ್ ವರ್ಕ್ಸ್ ಅನದರ್ ವೇ. ಇಟ್ಸ್ ಆಸ್ ಸಿಂಪಲ್ ಅಸ್ ದಟ್. ಅದರೊಂದಿಗೆ ಲಯದಲ್ಲಿದ್ದರೆ ಜೀವನ ಒಂದು ಥರ ನಡೆಯುತ್ತೆ, ಲಯದಲ್ಲಿ ಇಲ್ಲದಿದ್ದರೆ ಇನ್ನೊಂದು ಥರ ನಡೆಯುತ್ತೆ, ಅಷ್ಟೇ ವಿಷಯ. ನಿಮಗೆ ಇದು ನಾನಲ್ಲ ಅಂತ ಅರಿವಾದರೆ ಬೌದ್ಧಿಕವಾಗಲ್ಲ, ಅನುಭವಾತ್ಮಕವಾಗಿ ಸ್ಪಷ್ಟ ಪ್ರತ್ಯೇಕತೆ ಉಂಟಾದರೆ ಇದನ್ನು ಬದಿಗಿಟ್ಟು ಹೋಗಿಬಿಡೋದು ಸಹಜ ಅಲ್ವಾ? ನೀವದನ್ನು ಏನೋ ಘೋರವಾದ ವಿಷಯವಾಗಿ ನೋಡ್ತೀರಿ, ಮರಣ. ಇಲ್ಲ,
ಈ ಚೊಂಬನ್ನು ನಾನು ಅಂದುಕೊಂಡು ಯಾವಾಗಲೂ ಹೊತ್ತುಕೊಂಡು ತಿರುಗಿದೆ. ಒಂದಿನ ಅಯ್ಯೋ ಇದು ನಾನಲ್ಲ ಅಂತ ಅರಿವಾಯಿತು. ಸಹಜವಾಗಿ ಅದನ್ನು ಕೆಳಗಿಟ್ಟು ಕೂರ್ತೀನಿ ಅಲ್ವಾ? ಹೌದು ತಾನೇ? ಅವರು ಅಷ್ಟನ್ನೇ ಮಾಡಿದ್ದು. ನೀವು ಉತ್ಪ್ರೇಕ್ಷೆ ಮಾಡ್ತಿದ್ದೀರಿ, ಜ್ಞಾನೋದಯ ಹೊಂದಿದವರು ದೇಹತ್ಯಾಗ ಮಾಡಿದ್ರು ಅಂತ. ಅದು ನಾನಲ್ಲ ಅಂತ ಅರಿವಾದಾಗ ಅದನ್ನು ಬದಿಗಿಟ್ರು ಅಷ್ಟೇ. ಇನ್ನೂ ಏನೋ ಮಾಡೋದಿದ್ರೆ ಮತ್ತೆ ಎತ್ಕೋಬಹುದು. ಏನೂ ಮಾಡೋದಿರಲಿಲ್ಲ, ಕೆಳಗಿಟ್ಟು ಹೋದ್ರು. ಇದು ವಿವೇಚನಾಯುತ ಬಾಳ ತಾನೆ. ಏನಕ್ಕೋ ಬೇಕಿದ್ರೆ ಎತ್ಕೊಳ್ಳಿ, ಏನೋ ಇಲ್ಲ ಅಂದರೆ ಇಲ್ಲೇ ಬಿಡಿ. ಜ್ಞಾನೋದಯ ಆದಾಗ 99% ಸಮಯ ಜ್ಞಾನೋದಯ ಮತ್ತು ದೇಹತ್ಯಾಗ ಒಟ್ಟಿಗೆ ಆಗುತ್ತೆ. ದೇಹದ ಕಾರ್ಯ ವ್ಯವಸ್ಥೆ ನಿಮಗೆ ಅರ್ಥ ಆಗಿದ್ದ ಹೊರತು ದೇಹವನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಭಕ್ತಿ ಮಾರ್ಗದಲ್ಲಿರೋರು ಸಾಮಾನ್ಯವಾಗಿ ಸಣ್ಣ ವಯಸ್ಸಿಗೆ ಸಾಯ್ತಾರೆ. ಅದು ಸಾವಲ್ಲ, ಆ ಅರಿವುಂಟಾದಾಗ ಅದನ್ನು ಬದಿಗಿಟ್ಟು ತೆರಳಿದ್ರು. ಇತಿಹಾಸದಲ್ಲಿ ಅದೆಷ್ಟೋ ಯೋಗಿಗಳು ಜ್ಞಾನೋದಯ ಹೊಂದಿದವರನ್ನು ನೋಡಬಹುದು. ಅವರು ಯಾವಾಗಲೂ 28-36 ವಯಸ್ಸಿನ ಒಳಗೆ ತೆರಳುತ್ತಾರೆ. ಇದನ್ನು ಗಮನಿಸಿದ್ದೀರಾ? ಭಾರತದ ಇತಿಹಾಸ ಇಂತಹ ಜನರಿಂದ ತುಂಬಿದೆ. ಅಷ್ಟರೊಳಗೆ ಅವರು ತೆರಳುತ್ತಾರೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ಕೇಳಿದ್ದೀರಿ ತಾನೆ? ಸ್ವಾಮಿ ವಿವೇಕಾನಂದರು ಗೊತ್ತು ತಾನೆ? ಅವರು ಅಮೆರಿಕಕ್ಕೆ ಬಂದ ಮೊದಲನೇ ಯೋಗಿ. 1893 ಮೊದಲನೇ ಯೋಗಿ. ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು. ಅವರೊಬ್ಬ ಭಕ್ತ ದೇವಿಯನ್ನ ತಾಯಿಯಾಗಿ ನೋಡಿದರು, ಅವಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡರು. ಅವರದ್ದು ವಿಭಿನ್ನವಾದ ರೀತಿ. ಅವರ ಜೀವಿತ ಕಾಲದಲ್ಲೇ ಜನ ಅವರನ್ನು ದೇವರಂತೆ ಪೂಜೆ ಮಾಡಿದರು. ಶಿಲುಬೆಗೆ ಏರಿಸಲಿಲ್ಲ, ಪೂಜಿಸಿದರು. ಅವರ ಸನ್ನಿಧಿ ಅಷ್ಟು ಅಪೂರ್ವವಾಗಿತ್ತು. ಆದರೆ ಅವರಿಗೆ ಊಟದ ಹುಚ್ಚು. ಅವರು ಶಿಷ್ಯರೊಂದಿಗೆ ಮಾತಾಡ್ತಾ ಇದ್ದಾಗ ಸ್ವಲ್ಪ ನಿಲ್ಲಿ ಅಂತ ಹೇಳಿ ಒಳಗೆ ಹೋಗಿ ಪತ್ನಿಯನ್ನು ಇವತ್ತೇನು ಅಡುಗೆ ಅಂತ ಕೇಳ್ತಿದ್ರು. ಶಾರದಮ್ಮಗೆ ಇದರಿಂದ ಬಹಳ ಮುಜುಗರ ಅನ್ನಿಸ್ತಿತ್ತು. ಏನು ನಿಮ್ಮ ಸಮಸ್ಯೆ? ನನಗೆ ಊಟದಲ್ಲಿ ಆಸಕ್ತಿ ಇಲ್ಲ, ನಿಮಗೆ ಯಾಕೆ ಇಷ್ಟೊಂದು ಆಸಕ್ತಿ? ನಿಮ್ಮನ್ನು ದೇವರಾಗಿ ನೋಡ್ತೀವಿ, ಇದೇನು ನಿಮ್ಮ ಊಟದ ಹುಚ್ಚು? ಅದು ಸರಿ, ಅಡುಗೆ ಏನು? ಒಂದಿನ ಆಕೆಗೆ ಬಹಳ ನಾಚಿಕೆ ಅನಿಸಿ ನನಗೆ ನಿಮ್ಮ ಬಗ್ಗೆ ನಾಚಿಕೆ ಆಗುತ್ತೆ ಅಂದ್ಬಿಟ್ರು. ಏಕೆ ನಿಮಗೆ ಅಷ್ಟೊಂದು ಊಟದ ಹುಚ್ಚು? ರಾಮಕೃಷ್ಣರು ಹೇಳಿದರು, ನಿಮಗೆ ಗೊತ್ತಿರಬಹುದು ಅಲ್ಲಿ ಊಟವನ್ನು ಭಾರತದಲ್ಲಿ ಸಣ್ಣ ತಟ್ಟೆಯಲ್ಲಿ ತಿನ್ನಲ್ಲ, ದೊಡ್ಡ ತಟ್ಟೆಗಳು ಥಾಲಿ. ಊಟವನ್ನು ಮೊದಲೇ ಬಡಿಸಿರ್ತಾರೆ. ಅವರಂದರು, ಒಂದಿನ ನೀನು ಥಾಲಿ ತಂದಾಗ, ಊಟ ತಂದಾಗ ನಾನು ಊಟದಲ್ಲಿ ಆಸಕ್ತಿ ತೋರದಿದ್ರೆ 3 ದಿನ ಮಾತ್ರ ಉಳಿದಿದೆ ಅಂತ ಅರ್ಥ ಮಾಡ್ಕೊ. ಇದನ್ನು ಹೇಳಿದ ನಂತರ 7 ವರ್ಷ ಕಳೀತು. 7 ವರ್ಷ ಆದಮೇಲೆ ಒಂದಿನ ಅವರು ಯಾವಾಗಲೂ ಉಯ್ಯಾಲೆ ಮೇಲೆ ಕೂತು ಊಟ ಮಾಡ್ತಿದ್ರು. ಅವರು ಉಯ್ಯಾಲೆ ಮೇಲೆ ಕೂತಿದ್ರು, ಆಕೆ ಥಾಲಿ ತಂದಾಗ ಅವರು ಆ ಕಡೆ ನೋಡಿದರು, ಆಕೆ ಕಣ್ಣೀರು ಸುರಿಸಿದರು. 3ನೇ ದಿನ ಇದೆ ಅಂತ ಅವರಿಗೆ ಗೊತ್ತಾಯಿತು. ರಾಮಕೃಷ್ಣರು, ಹತ್ತು ಪ್ರಯೋಜನ ಇಲ್ಲ, ಸಮಯ ಬಂದಿದೆ ಅಂದರು. 3 ದಿನ ಆದಮೇಲೆ ದೇಹತ್ಯಾಗ ಮಾಡಿದರು. ಅವರು ಊಟದ ಮೇಲಿನ ಆಸೆಯನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಿ ದೇಹದಲ್ಲಿ ಉಳಿದುಕೊಂಡಿದ್ರು. ಊಟಕ್ಕೆ ಆಸೆ ಪಡೆದಿದ್ರೆ ತೆರಳಿಬಿಡೋರು. ಅದರಿಂದ ಪ್ರತಿದಿನ ಹೇಳ್ಕೊಳ್ಳೋದು, ಊಟ 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 ಅಂತ. ಅದು ಅವರ ಸ್ವಭಾವ ಅಲ್ಲ, ಆದರೆ ದೇಹದಲ್ಲಿ ಇರೋದಕ್ಕೆ ಆಸೆಯನ್ನು ಹುಟ್ಟುಹಾಕ್ತಾ ಇದ್ರು. ಸತ್ಸಂಗದಲ್ಲಿ ಕೂತಿದ್ದಾಗ ಭಾವಪರವಶರಾದರೆ ಕೂಡಲೇ ಎದ್ದು ಹೋಗಿ ಅಡುಗೆ ಏನು, ಇದು ತಿನ್ನಬೇಕು ಅದು ತಿನ್ನಬೇಕು ಅಂತಿದ್ರು. ಊಟದ ಬಗ್ಗೆ ಯೋಚಿಸಿ ಪ್ರಜ್ಞಾಪೂರ್ವಕವಾಗಿ ಆಸೆ ಪಡ್ತಿದ್ರು ದೇಹದಲ್ಲಿ ಇರೋ ಸಲುವಾಗಿ. ಒಂದೋ ನೀವು ಈ ಥರ ಆಸೆ ಹುಟ್ಟುಹಾಕಬೇಕು, ಬೇರೆ ಬೇರೆ ಥರದ ಉಪಾಯಗಳು ಇವೆ, ಅಥವಾ ದೇಹದ ಕಾರ್ಯ ವ್ಯವಸ್ಥೆಯನ್ನು ತಿಳ್ಕೋಬೇಕು,
ದೇಹದ ಕಾರ್ಯವ್ಯವಸ್ಥೆಯನ್ನು ತಿಳ್ಕೊಳ್ಳೋದಿಕ್ಕೆ ಸ್ವಲ್ಪ ಸಾಧನೆ ಬೇಕು. ಅದು ಸುಮ್ಮನೆ ಬರಲ್ಲ. ಜ್ಞಾನೋದಯ ಒಂದು ಕ್ಷಣದಲ್ಲಿ ಆಗಬಹುದು, ಈ ತಿಳುವಳಿಕೆ ಒಂದು ಕ್ಷಣದಲ್ಲಿ ಆಗಲ್ಲ. ಅದಕ್ಕೆ ಜನ್ಮಾಂತರದ ಸಾಧನೆ ಬೇಕು.